ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್. ಕೈಗೆ ಚೊಂಬು ಚೊಂಬನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಈಗ ಹೇಳಿದ್ರು 50 ಲಕ್ಷ ಕೊಡ್ತೀವಿ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಅಂತ. ಮೊದಲೇ ಕಾಸಿಲ್ಲ ಒದ್ದಾಡ್ತಾ ಇದಾರೆ. ಗೃಹಲಕ್ಷ್ಮಿ ಯೋಜನೆ ಆ ಯೋಜನೆ ಅಂತ ಕೊಡ್ತಾ ಇದ್ದಾರೆ. ಕವಡೆ ಕಾಸಿಲ್ಲ, ದುಡ್ಡಂತೂ ಇಲ್ಲವೇ ಇಲ್ಲ. ಎಲ್ಲ ಕಡೆ ರೋಡ್ ಗುಂಡಿ, ಯಾವುದೇ ಅಭಿವೃದ್ಧಿ ಕೆಲಸ ಕೂಡ ನಡ್ತಾ ಇಲ್ಲ. ಇದು ರಿಯಾಲಿಟಿ. ಮತ್ತೊಮ್ಮೆ ಸಾಲ ತಗೊಳಕ್ ಹೋಗ್ತಾ ಇದೆ, ಇದು ರಿಯಾಲಿಟಿ. ಇದರ ನಡುವೆ ಗೃಹಲಕ್ಷ್ಮಿ ಅಮೌಂಟ್ ಕೊಡ್ತಾ ಇಲ್ಲ, ಯುವ ನಿಧಿ ಕೊಡ್ತಾ ಇಲ್ಲ, ಅನ್ನ ಭಾಗ್ಯ ಬಸ್ ಕೂಡ ಆಗಿಲ್ಲ, ಸಾಕಷ್ಟು ಸರ್ಕಾರಿ ನೌಕರರಿಗೆ ಸಂಬಳ ಸಿಕ್ಕಿಲ್ಲ, ಯಾವುದೇ ಯೋಜನೆಗಳನ್ನ ನಡೀತಾ ಇಲ್ಲ. ಇಷ್ಟೆಲ್ಲ ಗೊಂದಲ ಇರೋ ಕಾರಣ ಇವ್ರು ಹೇಗಪ್ಪ 50 ಲಕ್ಷ ಕೊಡ್ತಾರೆ, ಎಷ್ಟೊಂದು ದುಡ್ಡು ಇದೆಯಾ ಅಂತ ಹೇಳಿ ನಾವು ಗೆಸ್ ಮಾಡಿದ್ವು. ನಂಗೂ ಡೌಟ್ ಇತ್ತು. ಈಗ ತಿರಸ್ಕಾರ ಮಾಡಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ತಿರಸ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ ಆರ್ಥಿಕ ಇಲಾಖೆ. ರಿಯಾಲಿಟಿ ಬಂದ್ಬಿಟ್ಟು ಸರ್ಕಾರದ ಹತ್ರ ಕಾಸಿಲ್ಲ, ಆದ್ರೂ ಹೇಗ್ ಕೊಡ್ತಾರೆ? ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ, ಯೋಜನೆಗಳನ್ನೇ ಕೊಟ್ಟಿಲ್ಲ. ಅಂತದ್ರಲ್ಲಿ ಹೊಸ ಹೊಸ ಯೋಜನೆಗಳು ಅಸಾಧ್ಯ. ಮೆಡಿಕಲ್ ಕಾಲೇಜಿನಲ್ಲಿ MBBS ಮಾಡಿದವರಿಗೆ, SSC ವಿದ್ಯಾರ್ಥಿಗಳಿಗೆ, ಮೇಜರ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 50 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಇದನ್ನ ಆರ್ಥಿಕ ಇಲಾಖೆ ತಿರಸ್ಕಾರ ಮಾಡಿದೆ. ಮೊನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಆದೇಶ ಹೊರಡಿಸಿದ್ರು, 95% PUC ಯಾರ್ತಾಗಿದ್ದಾರೆ ಅವರು ನೀಟ್ ಸಿಕ್ಕಿಲ್ಲ ಅಂತ ಹೇಳಿ ಖಾಸಗಿ ಹೋಗ್ತಾರೆ. ಅವರಿಗೆ ಫಸ್ಟ್ ಇಯರ್ 25 ಲ್ಯಾಕ್, 60% ಮೇಲೆ ತೆಗೆದ್ರೆ ಸೆಕೆಂಡ್ ಇಯರ್ಗೆ ನಿಮ್ಗೆ ಟೋಟಲ್ ಬಂದ್ಬಿಟ್ಟು 25 ಲ್ಯಾಕ್ ಟೋಟಲ್ ಬಂದ್ಬಿಟ್ಟು 50 ಲ್ಯಾಕ್ ನ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಅದನ್ನ ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆ. ಸರ್ಕಾರದ ಹತ್ರ ಕಾಸಿಲ್ಲ, ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆಯಲ್ಲಿ ಮೆರಿಟ್ ಆಧಾರದ ಮೇಲೆ ಹಾಸ್ಟೆಲ್ ಅನುದಾನ ಕೊರತೆ ಪ್ರಸ್ತಾವನೆಗಳು ಕೂಡ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಪ್ರೋತ್ಸಾಹಧನ ಕೈ ಬಿಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನುಸಾರ ಈ ಕ್ರಮ ವಹಿಸಲಾಗಿದೆ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಹೇಳಿದೆ. ಒಟ್ಟಾರೆ ಕಾಸಿಲ್ಲ, ಅದನ್ನ ವಾಪಸ್ ಪಡೆದಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ಖುಷಿ ಖುಷಿ ಆಗಿದ್ರಿ ನಮಗೆ ದುಡ್ಡು ಸಿಗುತ್ತೆ ಅಂತ, ಅವರಿಗೆ ಬಿಗ್ ಶಾಕ್. ಎಲ್ರಿಗೂ ಕೂಡ ಸಿಗ್ತಾ ಇರಲಿಲ್ಲ, ಬಟ್ ಕೆಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗಿ ಆಗ್ತಾ ಇತ್ತು. ಯಾರು 95 ಮೇಲೆ ತೆಗೆದಿದ್ರೆ ಅವ್ರಿಗೆ ಸಹಾಯ ಆಗ್ತಾ ಇತ್ತು, ಬಟ್ ಈ ರೀತಿ ಮಾಡಿದ್ದಾರೆ, ಏನು ಮಾಡಕ್ ಆಗೋದಿಲ್ಲ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.